ಫಸ್ಟು ಎಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇವತ್ತು ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಜನ್ಮದಿನ, ಅವ್ರಿಗೂ ಜನ್ಮದಿನದ ಶುಭಾಶಯಗಳು. ಇವತ್ತು ನನ್ನ ಗಾಡ್ ಫಾದರ್ ಅಂದರೆ ನಮ್ಮ ಅಂಕಲ್ ಅರ್ಜುನ್ ಸರ್ಜಾ ಅವ್ರ ಅಂಕಲ್ ಅವ್ರದ್ದು ಬರ್ಡೇ, ಸೊ ಆ್ಯಂಡ್ ರಾಘಣ್ಣ ಅಪ್ಪಾಜಿ ಅವ್ರದ್ದು ಜನ್ಮದಿನ. ಸೊ ಎಲ್ರಿಗೂ ಜನ್ಮದಿನದ ಶುಭಾಶಯಗಳು ಅಂತ ಹೇಳ್ತಾ ಮಾತು ಸ್ಟಾರ್ಟ್ ಮಾಡೋಣ. ಇಂಡಿಪೆಂಡೆನ್ಸ್ ಡೇ ನಿಮ್ಮ ಫ್ಯಾನ್ಸ್ಗೂ ಎಲ್ಲರೂ ದೇಶನೇ ಮುಗಿದು ಫ್ಯಾನ್ಸ್ಗಳು ಖುಷಿ ಪಡೋದು ಮಾಡಿರೋ ಸಿನಿಮಾನ ಅನೌನ್ಸ್ ಮಾಡಿದ್ವಿ. ಸಿನಿಮಾ ನೋಡ್ತಾಗಿದೆ, ಐ ಥಿಂಕ್ ಹೇಗಿರ್ತಾರೆ ಮಾರ್ಟಿನ್ ಅಂತ ಹೇಳಿ. ಮಾರ್ಟಿನ್ದು ಫಸ್ಟ್ ಲುಕ್ ಆಲ್ರೆಡಿ ರಿವೀಲ್ ಆಗಿದೆ. ಬಿಡಿ ಹಾಕ್ಕೊಂಡಿರ್ತಾನೆ, ಇಂಡಿಯನ್ ಅಂತ ಇರುತ್ತೆ. ಸೊ ಇದು ಕಂಪ್ಲೀಟ್ ಕತೆ ಆ್ಯಕ್ಷನ್ ಥ್ರಿಲ್ಲರ್ ಆಗಿರೋದ್ರಿಂದ ಜಾಸ್ತಿ ರಿವೀಲ್ ಮಾಡೋಕ್ಕೆ ಆಗಲ್ಲ. ಲುಕ್ ರಿವೀಲ್ ಆದಮೇಲೆ ತುಂಬಾ ಒಳ್ಳೆ ಕಮೆಂಟ್ಸ್ ಆಗಲಿ, ಮತ್ತು ಫ್ರೆಂಡ್ಸು ನಮ್ಮ ವಿ ಐ ಪಿಸ್ ಎಲ್ರಿಗೂ ಇಷ್ಟ ಆಗಿದೆ ನಮ್ಮದು. ಸೊ ವೆರಿ ಹ್ಯಾಪಿ, ಆಲ್ ಕ್ರೆಡಿಟ್ ಗೋಸ್ ಟು ಮೈ ಟೀಮ್, ಎಸ್ಪೆಷಲಿ ಡೈರೆಕ್ಟರ್ ಎ ಪಿ ಅರ್ಜುನ್ ಅವರು, ಆ್ಯಂಡ್ ನಮ್ಮ ಕ್ಯಾಮ್ರಾ ಹ್ಯಾಂಡಲ್ ಮಾಡ್ತಾಯಿದ್ದು ಸತ್ಯ ಗಿಡ ಸರ್. ಆ್ಯಂಡ್ ನನ್ನ ಡೆಬ್ಯೂ ಆಗಿದ್ದಾಗ ನನಗೆ ದೊಡ್ಡ ಫೈಟ್ ಮಾಸ್ಟರ್ ರವಿ ವರ್ಮ ಸರ್ ಅವರು ನನಗೆ ಚಾನ್ಸ್ ಕೊಟ್ಟರು ಅದ್ದೂರಿಯಲ್ಲಿ. ಸೊ ಇವಾಗ ತಿರ್ಗಾ ನಾವು ಮಾಲ್ಟಿನಲ್ಲಿ ನಾನು ರವಿ ವರ್ಮ ಮಾಸ್ಟರ್ ಮಾಡ್ತಾಯಿದ್ದೆ, ಆ್ಯಂಡ್ ಇಮ್ರಾನ್ ಸರ್ ಅಷ್ಟೇ, ನಾನು ಇಮ್ರಾನ್ ಸರ್ ಎಲ್ಲ ಒಬ್ಬೇ ಮಾಡ್ತಾಯಿದ್ದೆ. ಸೊ ಅದ್ದೂರಿ ಟೀಮ್ ಇಸ್ ಬ್ಯಾಕ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ, ವಿತ್ ನ್ಯೂ ಡಿಫ್ರೆಂಟ್ ಕಂಟೆಂಟ್. ಆ್ಯಂಡ್ ಆಲ್ಸೋ ಈ ಸಿನಿಮಾದಲ್ಲಿ ಒಂದು ಕಾಲೇಜ್ ಲವ್ ಸ್ಟೋರಿನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲ, ಈ ಸಿನಿಮಾದಲ್ಲಿ ನಮ್ಮ ಜಾನ್ರ ಚೇಂಜ್ ಮಾಡಬೇಕು ಅಂತ ಡೈರೆಕ್ಟ್ರು ಒಂದು ಫೀಲ್ ಮಾಡಿದ್ದಾರೆ. ಅಂದರೆ ಜಾಸ್ತಿ ನನ್ನ ನಾಲ್ಕು ಸಿನಿಮಾನು ತುಂಬ ಔಟ್ ಸ್ಪೋಕನ್, ಅಂದರೆ ಸುಮ್ ಬಾಯಿ ಬಿಟ್ಟು ಕಿರುಚಾಡ್ಕೊಂಡು ಮಾತಾಡಿ ಆ ಥರ ಡೈಲಾಗ್ಸ್ ಹೇಳೋವಂಥ ಇದು ಇತ್ತು. ಈ ಸಿನಿಮಾದಲ್ಲಿ ತುಂಬ ಸೆಟಲ್ಡಾಗಿ ಎಷ್ಟು ಬೇಕೋ ಅಷ್ಟು ಮಾತಾಡೋ ಅಂಥ ಕ್ಯಾರೆಕ್ಟ್ರ್ ಇದೆ, ತುಂಬ ತೂಕವಾಗಿ ಮಾತಾಡೋ ಅಂಥ ಕ್ಯಾರೆಕ್ಟ್ರ್. ಸೊ ಈ ಸಿನಿಮಾ ನೋಡಾದ್ಮೇಲೆ ಗೊತ್ತಾಗುತ್ತೆ ನಿಮಗೆ ಕಂಟಿನ್ಯೂಸ್ ಆಗಿ ಡೈಲಾಗ್ ಹೊಡೆಯುವಂಥದ್ದು ಇರೋದಿಲ್ಲ ಅಂತ ಈ ಸಿನಿಮಾದಲ್ಲಿ ಇರಲ್ಲ, ಮೋಸ್ಟ್ ಎಷ್ಟು ಬೇಕೋ ಅಷ್ಟು ಸೆಟಲ್ಡ್ ಆಗಿರೋದು. 8 ವರ್ಷ ಆದಮೇಲೆ ಸರ್ ನಿಮ್ಮ ಒಂದು ಕಾಂಬಿನೇಷನ್ ಬರ್ತಾ ಇದೆ, ಸೊ ಅರ್ಜುನ್ ಅವರು ಕತೆ ಹೇಳಿದಾಗ ನಿಮ್ಗೆ ಏನು ಯಾಕೆ ಸಿನಿಮಾ ಮಾಡಬೇಕು ಅಂತ ಅನಿಸ್ತಾ ಸರ್? ಕತೆನೇ ಇನ್ಸ್ಪೈರ್ ಮಾಡೋದು ಎಲ್ಲದಕ್ಕಿಂತ. ನನಗೆ ಫಸ್ಟ್ ಚಾನ್ಸ್ ಕೊಟ್ಟಂಥ ಡೈರೆಕ್ಟರ್ ಅಂದಿದ ತಕ್ಷಣ ಹೋಗುತ್ತೆ, ಓಕೆ. ಫಸ್ಟ್ ಚಾನ್ಸ್ ಕೊಟ್ಟಂಥ ಡೈರೆಕ್ಟ್ರು ಬಂದು ಕತೆ ಹೇಳಿದಾಗ ಕತೆ ತುಂಬಾ ಎಕ್ಸೈಟಿಂಗ್ ಆಗುತ್ತೆ, ಆ್ಯಂಡ್ ಕ್ಯಾರೆಕ್ಟರೈಸೇಷನ್ ಡಿಫ್ರೆಂಟ್ ಆಗುತ್ತೆ. ಸೊ ಇವಾಗ ಇನ್ನೇನು 12 ಗಂಟೆ 12 ನಿಮಿಷಕ್ಕೆ ಫಸ್ಟ್ ಲುಕ್ ಟೀಸರ್ ಬಿಡ್ತೀವಿ. ಸೊ ಅದಾದಮೇಲೆ ನಿಮಗೆ ಕ್ವೆಶನ್ಸ್ ಕೇಳಿದ್ರೆ ಚೆನ್ನಾಗಿರುತ್ತೆ, ನಾನು ಆನ್ಸರ್ ಮಾಡೋದಕ್ಕೆ ಸ್ವಲ್ಪ ಈಸಿ. ಮಾರ್ಟಿನ್ ಆಕ್ಷನ್ ಇಷ್ಟ ಆಗುತ್ತಾ ಆಡಿಯನ್ಸ್ಗೆ, ಡ್ಯಾನ್ಸ್ ಇಷ್ಟ ಆಗುತ್ತಾ, ಫೈಟ್ ಇಷ್ಟ, ಯಾವ್ದು ಕೂತ್ಕೊಳ್ಳುತ್ತೆ ಆಡಿಯನ್ಸ್ಗೆ? ಸರ್ ಎಲ್ಲ ಬಗ್ಸ್ ಮಾಡ್ತೀನಿ, ಡ್ಯಾನ್ಸ್ ಫೈಟ್ ಎಲ್ಲ ಏನು ಇಷ್ಟಪಡ್ತಾರೋ ಅದೆಲ್ಲ. ಕೊಬ್ಬರದಲ್ಲಿ ನೀವು ಕ್ಯಾರೆಕ್ಟರ್ ಚೇಂಜ್ ಓವರ್ ಚಿಕ್ಕ ವಯಸ್ಸಿಂದ ಚೇಂಜ್ ಓವರ್ ಮಾಡ್ತಾರೆ, ಲುಕ್ ವೈಸ್ ಸ್ವಲ್ಪ ಖರಾಬ್ ಆಗಿತ್ತು ನೀವು ಹೇಳಾಗೆ, ಲುಕ್ ವೈಸ್ ಆಗಿತ್ತು. ಸೊ ಇಲ್ಲಿ ಲುಕ್ ವೈಸ್ ಬೇರೆ ಇದೆ, ಆಮೇಲೆ ಲುಕ್ ವೈಸ್ ಬೇರೆ ಇದ್ರು ಅಂದರೆ ಒಂದು ಹ್ಯಾಂಡ್ಸಮ್ ಲುಕ್ ಇದನ್ನು ಕೂಡ ಅಲ್ಲಿ ನೀವು ಸಿಗರೆಟ್ ಹಚ್ಕೊಂಡಿದ್ದೀರಿ ಫಸ್ಟ್ ಲುಕ್ ನೋಡಿದಾಗ, ಅದು ಕೈಯಲ್ಲಿ ಬಾಂಬ್ ಥರ ಇಟ್ಕೊಂಡು ಸಿಗರೆಟ್ ಹಚ್ಕೊಂಡಿದ್ದೀರಿ. ಸೊ ಆ ಥರದೆಲ್ಲ ಒಂದು ಎಲಿಮೆಂಟ್ಸ್ ಇದೆ. ಅದು ಬಾಂಬ್ ಬಂದು ಜಿಪ್ಪೋ, ಅದು ಸಿಗರೆಟ್ ಹಚ್ಕೊಂಡು ಒಂದು ಜಿಪ್ಪೋ, ಅದು ಲೈಟ್ರ್ ಅದು ಬಾಂಬ್ ಅಲ್ಲ, ಬಟ್ ಸಿಗರೆಟ್ ಇಟ್ಕೊಂಡಿರೋದು ಸತ್ಯ, ಬಟ್ ಅಂಟಿಸ್ಕೊಂಡಿಲ್ಲ, ಬೇಡಿ ಹಾಕ್ಕೊಂಡಿದ್ವಿ. ಅದು ಅಂದರೆ ಕತೆ ಹೇಳುತ್ತೆ ಅದು ಇಂಡಿಯನ್ ಅಂತಿದೆ. ಸೊ ಏನು ಅನ್ನೋದು ಒಂದು ಕತೆ ಹೇಳುವಂಥ. ಸರಿ, ಇಲ್ಲ ಸರ್, ಸುಳ್ಳು ಹೇಳು ಅಂದರೆ ಇಮಿಡಿಯೇಟ್ ಆಗಿ ಹಾಂ ಹೌದು, ಮಾಸ್ಟರ್ ನಿಮ್ಗೆ ಚೆನ್ನಾಗೇ ಹೇಳ್ಕೊಡ್ತಾರೆ, ರವಿ ಮಾಸ್ಟರ್ ಆಗಲಿ, ಗಣೇಶ್ ಮಾಸ್ಟರ್ ಆಗಲಿ, ರಾಮಲಕ್ಷ್ಮಣ್ ಸರ್ ಸ್ಪಾಟಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ. ಸೊ ಹೇಳ್ಕೊಟ್ಟಿದ್ದೆ. ಇನ್ನೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಇದೆ, ಒಬ್ಬರು ಸಿನಿಮಾನ ನೀವು ಸಿನಿಮಾ ಮಾಡಿದ ನಂತರ ಅದನ್ನು ಪ್ಯಾನ್ ಇಂಡಿಯಾ ಮಾಡಬೇಕು, ಬಟ್ ಇದು ಕಂಪಲ್ಸರಿ ಪ್ಯಾನ್ ಇಂಡಿಯಾ ಆಗಿ ಬರುವಂಥ ಸಿನಿಮಾ, ಹಾಗಾಗಿ ಹೇಗಿದೆ ಇಮ್ಯಾಜಿನೇಷನ್ ಹೇಗಿದೆ? ಸಿ ಬೊಗರು ನಾವು ಮಾಡಿದ್ದು ಬರೀ ಕನ್ನಡ ಸಿನಿಮಾ, ಅದಾದ್ಮೇಲೆ ತೆಲುಗು ಬೋಯ್ತು, ತಮಿಳುಗಾಯಿತು, ಆ ಸಿನಿಮಾಗೆ ಏನಬೇಕು ಅದು. ಸೊ ಈಗ ನಾವು 4-5 ಭಾಷೆಯಲ್ಲಿ ಮಾಡಬೇಕು ಅಂತ ನಮ್ಮ ಡೈರೆಕ್ಟ್ರ್ ಪ್ಲ್ಯಾನ್ ಮಾಡಿದ್ರು, ಎಲ್ಲ ಎ ಪಿ ಆರ್ ಪಿ ಸರ್ ಪ್ಲ್ಯಾನ್. ಸೊ ಅವರು ಕಾನ್ಫಿಡೆಂಟಾಗಿ ಇದು ಯೂನಿವರ್ಸಲ್ ಸಬ್ಜೆಕ್ಟು ಅಂತ ಅಂದ್ಕೊಂಡಾದ್ರೆ ಇಟ್ ಈಸ್ ಅ ಆಪರ್ಚುನಿಟಿ ಫಾರ್ ವೆರಿ ಬ್ಲೆಸ್ಡ್ ಅಂತ ಹೇಳಿ. ನಮಗೆ ನಮ್ಮ ಪ್ರೊಡ್ಯೂಸರ್ ಹೆಸರು ಬಂದು ಉದಯ್ ಮೆಹ್ತಾ ಅವರು. ಸೊ ಯಾರ್ಯಾರು ನೋಡ್ತಾಯಿದ್ರು ಇದೇ ಇವತ್ತು 12 ಗಂಟೆ 12 ನಿಮಿಷಕ್ಕೆ ಟೀಸರ್ ನೋಡಿ,
ಬ್ಲೆಸ್ ಮಾಡಿ ಅಂತ ಕೇಳಿ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ. ಥ್ಯಾಂಕ್ ಯು ಸರ್.